ನಾನು ಶಿವಮೊಗ್ಗ ಜಿಲ್ಲಾ ವಕ್ಫ್ ಚೇರ್ಮನ್ ಆದ ಹಬೀಬುಲ್ಲಾ ಮಾತಾಡ್ತೀನಿ. ನಾವುಗಳು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಇವತ್ತು. ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಬಂದು ನಮಗೆ ಇನ್ನೂ ಎರಡು ಮಂತ್ರಿಗಳು ಸ್ಥಾನ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂತೀವಿ. ಫಸ್ಟ್ ನಮ್ಮ ನಾಯಕರಾದ ಮತ್ತು ನಮ್ಮ ಅಧ್ಯಕ್ಷರಾದ ಕೆ ಪಿ ಸಿ ಅಧ್ಯಕ್ಷರಾದ ಪರಮೇಶ್ವರ್ ಜಿ ಸಾಹೇಬ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ಅಂತಂದರೆ ಇನ್ನೂ ಎರಡು ನಮಗೆ ಮಂತ್ರಿ ಸ್ಥಾನ ಕೊಡಬೇಕು. ನಮ್ಮ ಅಲ್ಪಸಂಖ್ಯಾತರು ಅದರಲ್ಲಿ ಮುಸ್ಲಿಂ ಬಾಂಧವರು ನಾವು ಕಷ್ಟಪಟ್ಟು ಮಾಡಿರೋಂಥ 90% ನಾವು ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದೀನಿ ಇಂದಿನ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ. ಹಾಗಾಗಿ ನಮ್ಮ ಲೀಡರ್ಶಿಪ್ ಇದ ಕೊರತೆ ಇರೋದ್ರಿಂದ ಎರಡು ಕೊಟ್ಟಿರೋದು ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಎರಡು ಕೊಟ್ಟಿರೋದು ಸಾಲದು, ಇನ್ನೆರಡು ಕೊಟ್ಟು ನಾಲ್ಕನ್ನು ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಅಂತ ಈ ಟೈಮಲ್ಲಿ ಕೇಳಕ್ಕೆ ಇಷ್ಟಪಡ್ತೀವಿ. ಯಾರು ಕೊಡಿ ಅಂತ ಕೇಳ್ತೀವಿ. ಅದರಲ್ಲಿ ಒಂದು ತನ್ವೀರ್ ಸೇಠ್ ಸಾಹೇಬ್ರನ್ನ ನಮ್ಮ ನಾಯಕರಾದ ತನ್ವೀರ್ ಸೇಠ್ ಸಾಹೇಬ್ರನ್ನ ಒಂದು ಅದರಲ್ಲಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀವಿ. ನಮ್ಮ ಲೀಡರ್ಗಳು ಕರ್ನಾಟಕಕ್ಕೆ ಭಾಳ ಬೇಕಾದಂಥ ನಾಯಕ. ಮತ್ತು ಇಂದಿನ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋಂತಹ 2 ವರ್ಷ ಅವ್ರ ಕೊಡುಗೆಗಳು ಭಾಳಷ್ಟಿದೆ. ಅವರಂತ ಅಂಥ ನಾಯಕರನ್ನ ಮನೆಯಲ್ಲಿ ಕೂರಿಸ್ಬಾರ್ದು ಅಂಥವ್ರನ್ನ ನಾವು ನಮ್ಮ ಈ ಸತಿ ನಮ್ಮ ಸರ್ಕಾರದಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ ಅದರಲ್ಲಿ ಕೊಟ್ಟರೆ ನಮ್ಮ ಜನಾಂಗಕ್ಕೆ ಬಳಸ್ಕೊಡ್ಬೋದು. ಮುಂದಿನ ಚುನಾವಣೆಯಲ್ಲಿ ಅನುಕೂಲ ಆದಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.